ಜೀವಿ ಜೀವಿಯು ಸೇರಿ ಜೀವಿಯೊಳಗಿಂದ ಜೀವಿ ಹುಟ್ಟುವುದು ಜೀವ ಜಗತ್ತಿನ ವಿಸ್ಮಯವಲ್ಲದೆ ಇನ್ನೇನೋ ಕತೆ. ಇದೇ ಸಿದ್ಧಾಂತವನ್ನು ಶಿವ ಪಾರ್ವತಿಗೆ ಶಿವಪುರಾಣದಲ್ಲಿ ಹೇಳುತ್ತಾನೆ. ರೇಖಾಚಿತ್ರವಾದ ಶ್ರೀ ಯಂತ್ರವನ್ನು ತೋರಿಸುತ್ತಾ ಹೇಳುತ್ತಾನೆ, ಜೀವಿಯೊಡೆದು ಜೀವಿ ಹುಟ್ಟುವ ಎರೆಹುಳದಿಂದ ಹಿಡಿದು, ಜೀವಿಯ ಹೊಟ್ಟೆ ಬಗೆದು ಜೀವಿ ಹುಟ್ಟುವ ಚೇಳಿನಿಂದ ಹಿಡಿದು, ಜೀವಿಯೊಳ ಹುಟ್ಟುವ ಮೊಟ್ಟೆಯೊಳಗಿಂದ ಹುಟ್ಟುವ ಹಾವಿನೊಳಗಿಂದ ಹಿಡಿದು, ಜೀವಿಯ ಹೊಟ್ಟೆ ಇಂದ ಹೊರಬರುವ ಮಾನವನ ಮಗುವಿನ ತಲಕ, ಜೀವಿ ಜೀವಿಯ ಈ ಆಟ ನಿಲ್ಲದೆ ಸಾಗುತ್ತಿದೆ. ತಾಯ ಗರ್ಭದೊಳಗಿಂದ ಬಂದು ಭೂಗರ್ಭ ಸೇರುವ ತನಕ ಸಕಲ ಜೀವಿಗಳಲ್ಲಿ ಕತೆ. ಸುಂದರವಾದ ಚಿತ್ರಗಳಿಗೆ ಧನ್ಯವಾದ ಕಣ. ಅಹೋರಾತ್ರ.